ಒಂದು ಇಂಪಾದ ಗೀತೆ ಹಾಡಬೇಕೆನ್ನುವುದೇ ನನ್ನ ಆಸೆ. ನನ್ನ ಬಾರಿನ ಬಳಿಯಾಗಿ
ಪ್ಲಾನ್ ಮುಗಿದ ತಕ್ಷಣವೇ ನಾನು ಕಾಮಿಡಿಯಲ್ಲಿ ಮುಗಿಸಲು ಹೋಗ್ಬೇಕು. ನಿನ್ನನ್ನು ಮಾತ್ರ ನನ್ನ ಪ್ರೀತಿಯಲ್ಲಿ ಹಾಕಿಕೊಂಡೇ ಕೊಡುತ್ತೇನೆ. ಓಹೋ, ನಾನು ಅಂದುಕೊಂಡಿರುವ ನನ್ನ ಪ್ರಿಯಂಕಾನೆ ಸೂರ್ಯ ಇತ್ತ ಕಡೆಗೆ ಬರ್ತಿದ್ದಾನೆ. ಬರಲಿ ಬರಲಿ, ನನ್ನ ಪ್ರೀತಿಯಲ್ಲಿ ತೋರಿಸಿದೆ ಒಂದೇ ಒಂದು ಜನ. ಏನಿಲ್ಲ ಸೂರ್ಯ, ನಿಮ್ಮನ್ನ ನೋಡ್ಬೇಕಂತ ನನ್ನ ಮನಸ್ಸು ತುಂಬಾನೇ ಆಸಿಸ್ತಾ ಇತ್ತು, ಅದಕ್ಕೋಸ್ಕರ ನಿಮ್ಮನ್ನ ನೋಡ್ಬೇಕಂತ ಬಂದೆ. ಬಹಳ ದಿನಗಳ ಗತಿಸಿದರು, ಫೋನ್ ಮಾಡಿ ನೆನಪಿಸಿಕೊಳ್ಳದ ನೀನು ನನ್ನ ಬೇಟೆಗೆ ಬಂದರೆ ಅಂದರೆ ನಂಬಲು ಸಾಧ್ಯವೇ? ನಿಜವಾಗ್ಲೂ ಸತ್ಯ ಸೂರ್ಯ, ಯಾಕೋ ಏನೋ ಗೊತ್ತಿಲ್ಲ, ನಿಮ್ಮೊಂದಿಗೆ ಕಳೆದ ಕ್ಷಣಗಳು ನನಗೆ ತುಂಬಾನೇ ನೆನಪಾಗ್ತಾ ಇತ್ತು. ಅದಕ್ಕೋಸ್ಕರ ನನ್ನ ಹಳೆಯ ಪ್ರಿಯಕರನನ್ನು ಭೇಟಿ ಆಗ್ಬೇಕಂತ ಬಂದಿದ್ದೆ. ಮೋನಿಕಾ, ನೀನು ಜೋಕ್ ಮಾಡ್ತಿಲ್ಲ ತಾನೇ? ಸೂರ್ಯನ ಸುತ್ತ ಯಾವಾಗಲೂ ಈ ಭೂಮಿ ಸುತ್ತನೇ ಇರುತ್ತದೆ. ಈ ಮೋನಿಕಾ ಅಂದ್ರೆ ಭೂಮಿ ಇದ್ದಾಗೆ ಯಾವಾಗ್ಲೂ ಈ ಸೂರ್ಯನಿಂದ ಸುತ್ತನೇ ಇರ್ತಾರೆ. ಹೌದು, ಇದೇನಿದು? ಪೆನ್ ಹಿಡಿಯುವ ಕೈಯಲ್ಲಿ ಜತ್ಕಿ ಹೆಗಲಿಗೆ ರಟ್ಟೆ ಹೊತ್ಕೊಂಡು ಬಂದಿದ್ದೀರಲ್ಲ, ಏನ್ ಸಮಾಚಾರ ಅಂತ ನೀವು? ನೋಡು ಮೋನಿಕಾ, ಪಕ್ಷಿ ಎಷ್ಟೇ ಮೇಲೆ ಹಾರಿ ಹೋಗಿದ್ದರು ಮರಳಿ ತನ್ನ ತಾಯಿ ಗುಡಿಗೆ ಬರಲೇಬೇಕಲ್ಲವೇ? ಹಾಗೆ ನಾನು BSc ಅಗ್ರಿ ಪದವಿ ಪಡೆದು ಮುಗಿಸಿ ಮರಳಿ ನನ್ನ ಊರಿಗೆ ಬಂದು ಮರೆಯದ ಭೂಮಿ ತಾಯಿಯನ್ನು ಅವಳ ಸೇವೆ ಮಾಡುತ್ತಿದ್ದೇನೆ. ನೌಕರಿಯನ್ನು ಪಡೆದುಕೊಂಡು ಇನ್ನೊಬ್ಬರ ಮುಂದೆ ಅಂಗಲಾಸಿ ಬೇಡಿ ಕೊಲ್ಲುವುದಕ್ಕಿಂತ ಈ ನನ್ನ ತಾಯಿ ಭೂಮಾತೆಯನ್ನು ಉತ್ತಿ ಬಿತ್ತಿ ಅಮೃತವಾದ ಅವಳ ಮಡಿಲಿಗೆ ಪವಿತ್ರವಾದ ಬೀಜ ಬಿತ್ತಿ ಅದರಿಂದ ಬರುವ ಫಸಲನ್ನು ಇಡೀ ದೇಶದ ಅನ್ನವನ್ನು ಸ್ವೀಕರಿಸುತ್ತಾರೆ. ಇಂತಹ ಪುಣ್ಯದ ಕೆಲಸ ಈ ಅನ್ನದಾತನಿಂದಲೇ ಮಾತ್ರ ಸಾಧ್ಯ. ವಾ, ಮೆಚ್ಚಿದೆ ರಾಜ, ಮೆಚ್ಚಿದೆ ನಿನ್ನ ಕಾಯಕಕ್ಕೆ. ನೀನೇ ನನ್ನ ಹೃದಯ ಗೆದ್ದ ರಾಜ, ನನ್ನ ಬಾಳಿಗೆ ಅನ್ನ ನೀಡುವ ಅನ್ನದಾತ. ಕಾಲೇ ಕಳತೆಯನ್ನು ನಡು ಬೀದಿಯಲ್ಲಿ ನಿಲ್ಲಿಸಿ ಮಾತನಾಡಲು ಸೌಖ್ಯವಲ್ಲ, ನಮ್ಮ ಮನೆಗೆ ಹೋಗೋಣ ಬಾ ಚಿನ್ನ. ಈಗ ಬೇಡ, ಮತ್ತೊಂದು ಸಾರಿ ಖಂಡಿತ ಬರ್ತೀನಿ. ನೋಡು ಮೋನಿಕಾ, ನೋಡು ಮೋನಿಕಾ, ಈ ಬಡ ರೈತರ ಗುಡಿಸಲಿಗೆ ಬರಲು ಸಂಕೋಚವೇ? ಚೇಚಿ, ಹಾಗೆ ಇಲ್ಲ ನನ್ನ ಪ್ರಿಯಕರ, ನಾನೊಬ್ಬ ಪರ್ಸನಲ್ VIP ಅನ್ನು ಭೇಟಿ ಆಗ್ಬೇಕು.
ಅವರನ್ನು ಭೇಟಿದ ತಕ್ಷಣವೇ ನಾನು ಖಂಡಿತ ನಿಮ್ಮ ಮನೆಗೆ ಬಂದೇ ಬರ್ತೀನಿ. ಸೂರ್ಯ, ನಾನಿನ್ನು ಬರಲ್ಲ. ಬಾಯ್.